ಅಥವಾ ಎಲ್ಲ ನನ್ನ ಸ್ನೇಹಿತರಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತು ದಾಸ ಪರಂಪರೆಯಲ್ಲಿ ಸಾಕಷ್ಟು ದಾಸರಲ್ಲಿ ಅದ್ಭುತ ಅತೀಂದ್ರಿಯ ಶಕ್ತಿಗಳಂತ ಕನಕದಾಸರ ಜಯಂತಿ ಇವತ್ತು. ಬನ್ನಿ, ಆ ಜಯಂತಿಯ ಪ್ರಯುಕ್ತ ಪ್ರತಿಯೊಬ್ಬರಿಗೆಲ್ಲ ಶುಭಾಶಯ. ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಯಾ ಕಾಲಘಟ್ಟಕ್ಕೆ ಆಯಾ ಶರಣರ, ಸಂತರ, ಸೂಫಿ ಸಂತರ ಅವರ ನೆನಪುಗಳನ್ನು, ಶರಣರ ಬಗ್ಗೆ ಹೇಳುತ್ತಾ ಹೋಗ್ಬೇಕಂತ ಹೇಳಿ ಮಾಡಿದ್ದೀನಿ. ಇವತ್ತು ಕನಕದಾಸರ ಜಯಂತಿ. ಇವರು ಸಿಗ್ಗಾವಿ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿದಂಥ ಸಂತರು, ಹರಿದಾಸರಾಗಿ ಮುಂದೆ ತಮ್ಮ ಬೆಳಕಿಗೆ ಬರ್ತಾರೆ. ಇವರು 1487 ಹಾವೇರಿಯ ಸಿಗ್ಗಾವಿಯಲ್ಲಿ ಜನಿಸ್ತಾರೆ. ಬೀರೇಗೌಡ ತಾಯಿ ಬಿಚ್ಚಮ್ಮ, ಇವರ ಗರ್ಭದಲ್ಲಿ ಜನಿಸಿದವರೇ ಕನಕದಾಸರು. ಇವರ ಗುರು ವ್ಯಾಸರಾಜರು ಇವರ ಗರಡಿಯಲ್ಲಿ ಸಾಕಷ್ಟು ಜ್ಞಾನವನ್ನು ಪಡಿತಾರೆ, ಅಧ್ಯಾತ್ಮದ ಚಿಂತನೆಯನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಇವರು ಮೊದಲು ಕೂಡ ಯುದ್ಧದಲ್ಲಿ ಇರ್ತಾರೆ. ಒಂದು ಸೋಲು ಅನುಭವಿಸಿದಾಗ ಈ ಯುದ್ಧಗಳು, ಹಿಂಸೆಗಳು ಬೇಡ ಅಂಥೇಳಿ ವೈರಾಗ್ಯವನ್ನು ಪಡೆದು ಮುಂದೆ ವ್ಯಾಸರಾಜರ ಒಂದು ಸಾನ್ನಿಧ್ಯದಲ್ಲಿ ತತ್ವ ಚಿಂತನೆ, ಸಾಹಿತ್ಯ, ಪಾಂಡಿತ್ಯ, ಶಾಸ್ತ್ರಗಳನ್ನು ಅಭ್ಯಾಸ ಮಾಡುತ್ತಾ ಹರಿದಾಸರ ಒಂದು ಕೀರ್ತನೆಗಳನ್ನು ರಚನೆ ಮಾಡುತ್ತಾ ವೈಷ್ಣವ ಧರ್ಮ, ಇತರೆ ಧರ್ಮಗಳನ್ನು ಒಗ್ಗೂಡಿಸಿ ಜಾತಿ ನಿರ್ಮೂಲನೆಗಳನ್ನು ಮಾಡಲಿಕ್ಕೆ ಸಾಕಷ್ಟು ಕೀರ್ತನೆ ಪದಗಳೊಂದಿಗೆ, ಮುಂದಿಗೆ ಪದಗಳೊಂದಿಗೆ ಜನರ ಮನಸ್ಸಲ್ಲಿ ಎನ್ನುತ್ತಾರೆ. ಅವರು 16ನೇ ಶತಮಾನದಲ್ಲಿ ಸಾಕಷ್ಟು ಕಾವ್ಯಗಳನ್ನು ರಚನೆ ಮಾಡ್ತಾರೆ. ಯಾವ್ಯಾವ ಅಂದರೆ, ಹರಿಭಕ್ತ ಸಾರ, ಇನ್ನೊಂದು ನಳಚರಿತ್ರೆ, ಇನ್ನೊಂದು ಮೋಹನ ತರಂಗಿಣಿ. ಇದರಲ್ಲಿ ಮೋಹನ ತರಂಗಿಣಿ ಅನ್ನೋದು ಬಹಳಷ್ಟು ರಸವತ್ತವಾಗಿ, ಅಂದರೆ 16ನೇ ಶತಮಾನದಲ್ಲಿದ್ದಂಥ ಇವರು ಹರಿದಾಸರು ವಿಜಯನಗರ ಸಾಮ್ರಾಜ್ಯ ನಡೆದಂಥ ಯುದ್ಧಗಳನ್ನು, ಕಲೆಗಳನ್ನು, ಇವರು ಕೂಡ ಒಬ್ಬರು ಯೋಧರಾಗಿದ್ದರು, ಶೂರರಾಗಿದ್ದರು. ಹೀಗಾಗಿ ಆ ಮೋಹನ ತರಂಗಿಣಿಯಲ್ಲಿ ಬರೋಂಥ ಸಾಹಿತ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಪತ್ತನ್ನು, ಆ ವೈಭವವನ್ನು ಅವರು ಕಣ್ಣಾರೆ ಕಂಡವರು. ಹೀಗಾಗಿ ಮೋಹನ ತರಂಗಿಣಿ ಸಾಹಿತ್ಯದಲ್ಲಿ ಅವರು ಎಷ್ಟು ಅದ್ಭುತವಾಗಿ ಇಳಿಸಿದ್ದಾರೆ ಅದನ್ನು ಕೂಡ ಪ್ರತಿಯೊಬ್ಬರು ಓದಲಿ ಅಂತ ಹೇಳುತ್ತಾ, ಇವತ್ತು ಕನಕದಾಸರ ಸಾಹಿತ್ಯ 326ಕ್ಕಿಂತ ಹೆಚ್ಚಿಗೆ ಅವರ ಕೀರ್ತನೆಗಳನ್ನು ನಮಗೆ ಇವತ್ತು ಸಿಗಲಿಕ್ಕೆ ಆರಂಭ ಆಗಿದೆ. ಅಲ್ಲಿಂದ ಸಾಕಷ್ಟು ತೊರೆದ ಜೀವಿಸಬಹುದು ಹರಿನಿನ ಚರಣಗಳ, ಈಗ ಸಾಕಷ್ಟು ಹಾಡುಗಳನ್ನು ಮೂಲಕ ಆದಿಕೇಶವರಾಯ ಚೆನ್ನ ಆದಿಕೇಶವ ಕೂಡ ಏನು ಮಾಡ್ತಾರೆ, ಆದಿಕೇಶವರಾಯ ಅಂತೇಳಿ ತನ್ನ ಅಂಕಿತನಾಮವನ್ನು ಇಟ್ಕೊಂಡು ಉಡುಪಿಯ ಕೃಷ್ಣ ಮಠದಲ್ಲಿ ಕನಕನ ಕಿಂಡಿಯಾಗಿ ತಮ್ಮ ಅತೀಂದ್ರಿಯ ಶಕ್ತಿ ಮೂಲಕ ಕೃಷ್ಣನನ್ನು ಕೂಡ ತಮ್ಮ ಕೀರ್ತನೆ ಮೂಲಕ ಮುಂದುಗಡೆ ಪ್ರವೇಶ ಸಿಗದೇ ಇದ್ದಾಗ ಹಿಂದುಗಡೆ ನಿಂತುಕೊಂಡು ತನ್ನ ಭಾವಪರವಶವಾಗಿ ಕೀರ್ತನೆ ಮಾಡುತ್ತಾ ಕೃಷ್ಣನನ್ನು ಒಲಿಸಿಕೊಂಡವರು. ಹೀಗಾಗಿ ಕನಕದಾಸರ ಸಾಹಿತ್ಯ ಕನ್ನಡದಲ್ಲಿ ಅಚ್ಚಳಿದು ಉಳಿದಿದೆ, ಅದನ್ನು ಬೆಳೆಸ್ಕೊಂಡು ಹೋಗೋದು ಪ್ರತಿಯೊಬ್ಬರ ಕೆಲಸ ಆಗಿದೆ. ಹೀಗಾಗಿ ಎಲ್ಲರಿಗೂ ಕನಕದಾಸರ ಸಾಹಿತ್ಯ ಸಿಂಚನ, ಅವರ ಹಾಡುಗಳು, ಕೀರ್ತನೆಗಳು, ಮೋಹನ ತರಂಗಿಣಿ ಇರ್ಬೋದು, ನಳದಮಯಂತಿ ಕಥೆಗಳು ಇರ್ಬೋದು, ಹರಿಭಕ್ತ ಸಾರ ಇರ್ಬೋದು, ಎಲ್ಲವನ್ನು ತಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಓದಿ ಒಂದ್ಸಲ ಸಾಹಿತ್ಯವನ್ನು ಅಳವಡಿಸ್ಕೊಳ್ಳಿ. ಕೆಲವೊಂದಿಷ್ಟು ಹಾಡುಗಳಲ್ಲಿ ಹರಿದಾಸ ಪದ್ಧತಿಯಲ್ಲಿ ಕೀರ್ತನೆಗಳಲ್ಲಿ ಸಾಕಷ್ಟು ಹಾಡುಗಳು ಕೂಡ ಭಾಳ ಅದ್ಭುತವಾಗಿವೆ. ತಾವು ಕೂಡ ಓದ್ಬೋದು, ಕೇಳ್ಬೋದು, ಹಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಕನಕದಾಸರ ಜಯಂತಿ ನಿಮಿತ್ತ ಪ್ರತಿಯೊಬ್ಬರಿಗೂ ಶುಭವಾಗಲಿ.